ಘಟನೆ ಬಗ್ಗೆ ಏನು ಹೇಳಲಿಕ್ಕೂ ಬರ್ತಾ ಇಲ್ಲ. ಹಿಂದೂ ಯುವಕರಿಗೆ ಹೊಡೆದಿದ್ದಾರೆ ಅಂತ ಬರಬೇಕಿದ್ರೆ ಹಾಗಿದ್ರೆ ಹೊಡೆದವರು ಯಾರು, ಹೊಡಿಸಿದವರು ಯಾರು ಅಂತಿರೋದು. ಹಿಂದೂ ಅಲ್ಲದವರು ಖಂಡಿತ ಹೊಡಿಲಿಲ್ಲ. ಆದ ಕಾರಣ ಈಗ ನೈಜ ಹಿಂದೂ ಯಾರು, ಬಹುಶಃ ಮಲಗಿದವರು ಅಥವಾ ಅವರನ್ನು ಪೋಷಿಸುವವರು ನೈಜ ಹಿಂದೂ ಅಂತಾಯಿತು. ನಿನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಕಾಂಗ್ರೆಸ್ಸಿನವರು ಹೊಡೆದಿದ್ದಾರೆ ಅಂತ. ಕಾಂಗ್ರೆಸ್ಸಿನವರಿಗೆ ಹೊಡೆಯುವ ಅಗತ್ಯವೇ ಇಲ್ಲ, ಬ್ಯಾನರಲ್ಲಿದ್ದರೆ ನಮಗೇನು ತಲುಪಿಸಿ. ಹಾಗಿರುವಾಗ ಈ ಘಟನೆಯ ಬಗ್ಗೆ ಬಹಳಷ್ಟು ಬೇಸರ ಮತ್ತು ನಾಚಿಕೆಯೂ ಆಗ್ತಾಯಿದೆ. ಯಾಕಂದರೆ ಪೊಲೀಸು ಇಲಾಖೆ ತಲೆ ತಗ್ಗಿಸುವಂಥ ಕೆಲಸ ಇದು. ಯಾವುದೋ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆದಾಗ ಅಥವಾ ಯಾವುದೋ ಒಂದು ಹಿಂಸೆಯಲ್ಲಿ ಕೊಲೆ ಆದಾಗ ಈ ರೀತಿ ಹೊಡೆದಿದ್ದರೆ ಅದಕ್ಕೆ ಶಹಬಾಸ್ ಹೇಳ್ಬೋದಿತ್ತು, ಪೊಲೀಸರು ಒಳ್ಳೆ ಕ್ರಮ ತಗೊಂಡಿದ್ದಾರೆ ಅಂತ. ಇದು ಅಂಥವರಿಗೆ, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿದವರಿಗೆ ಅಥವಾ ಸಾರ್ವಜನಿಕವಾಗಿ ಇನ್ನೊಬ್ಬ ಅಮಾಯಕರಿಗೆ ತೊಂದರೆ ಕೊಟ್ಟಾಗ ಎಲ್ಲೂ ಕಾಣದಂಥ ಸ್ಥಿತಿ. ಯಾವುದೋ ಒಂದು ಬ್ಯಾನರಿಗೆ ಯಾವುದೋ ಒಂದು ಮಾಲೆ ಹಾಕಿದ್ದಾರೆ ಚಪ್ಪಲಿ ಎದ್ದು ಅಂತ ಹೇಳಿ ಈ ಥರ ಹೊಡೆಯುವುದು ಖಂಡಿತವಾಗಿಯೂ ಖಂಡನೀಯ ಮತ್ತು ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಕೆಲಸ. ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತೇಳಿ ಯಾರು ಹೊಡೆಯುವುದಲ್ಲ, ಇದು ಹೊಡೆಸಿದವರು ಯಾರು ಅಂತ ಬೇಕು. ಇನ್ನೊಂದು, ನಾನು ಮೊನ್ನೆನೇ DIY SP ಅವರಿಗೆ ಮಾತಾಡುವಾಗ ಹೇಳಿದ್ದೆ, ಈ ಕೆಲಸದಿಂದ ಸಾಮಾನ್ಯ PC ಹೆಡ್ ಕಾನ್ಸ್ಟೇಬಲ್ ಇಂಥವರು ಸಸ್ಪೆಂಡ್ ಆಗೋದು. ನಿಜವಾಗಿಯೂ ಇದು ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಇದಾಗಬೇಕಿತ್ತು, ಎಂಕ್ವೈರಿ ಆಗಬೇಕಿತ್ತು. ಇದನ್ನು ತಗೊಂಡು DYSP ಆಫೀಸಲ್ಲಿ ಮಾಡಬೇಕಿದ್ರೆ ಅವರೇ ಇದರಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾರೋ ಬಡವರನ್ನು ಅಮಾನತು ಮಾಡುವ ಬದಲು ಇಲಾಖೆ ಆ ಮೇಲಧಿಕಾರಿಯ ಮೇಲೆ ಈ ಕ್ರಮ ಕೈಗೊಂಡಿದ್ದರೆ ಮುಂದೆ ಆದರೂ ಎಚ್ಚರ ಆಗ್ತಿತ್ತು. ಖಂಡಿತವಾಗಿಯೂ ಇಲ್ಲಿ ಪೊಲೀಸ್ ಇಲಾಖೆ ತಪ್ಪಿದೆ. ಈಗ ಯಾರೋ ಇಬ್ಬರನ್ನು ಅಮಾನತು ಮಾಡಿದ್ದಾರೆ, ಅದು ಸರಿ ಅಂತ ಕಾಣೋದಿಲ್ಲ. ಯಾಕಂದರೆ ಅವರು ಒಂಥರ ಮೇಲಿನವರ ಆದೇಶದ ಪ್ರಕಾರ ಮಾಡಿರ್ಬೋದು. ಇದು ಒಂದು ಟೌನ್ ಸ್ಟೇಷನ್ನಲ್ಲಿ ನಡೆಯುವುದು DYSP ಆಫೀಸಿಗೆ ಯಾಕೆ ಹೋಯಿತು? ಮತ್ತು ಇನ್ನೊಂದು ರಾತ್ರಿ, ಇದು ರಾತ್ರಿ DYSP ಆಫೀಸ್ ಯಾವಾಗಲೂ ಲಾಕ್ ಇರ್ತದೆ ಅಂತ ಬಂದಿರ್ತದೆ ಅಂತ ನನಗೆ ಗೊತ್ತು. ಆದರೆ ಅಲ್ಲಿ ರಾತ್ರಿ ತಗೊಂಡು ಹೋಗಬೇಕಿದ್ರೆ ಇದರಲ್ಲಿ ವೈಯಕ್ತಿಕ ಇಂಟ್ರೆಸ್ಟ್ ಇದೆ. ಅದನ್ನು ಮಾಡಿಸಿದವರು ಯಾರು, ಅದನ್ನು ಕಂಡುಹಿಡಿದು ಅವರ ಮೇಲೆ ಅದು ಯಾರು ಅಂತ ಜಗತ್ತಿಗಾದರೂ ಗೊತ್ತಾಗಬೇಕು. ಕಾಂಗ್ರೆಸ್ಸಿನವರಿಗೆ ತಲೆಗೆ ಕಟ್ತಾರಲ್ಲ, ಅವರಿಗೆ ತಲೆ ಸರಿ ಇಲ್ವಾ? ಕಾಂಗ್ರೆಸ್ಸಿನವರು ಇಲ್ಲಿ ಏನು ಮಾಡಿದ್ದಾರೆ? ಸರ್ಕಾರ ಬಂದ ತಕ್ಷಣ ನೋಡಿ, ಹಿಂದೂ ಯುವಕರಿಗೆ ಹೊಡೆದದ್ದು ತಪ್ಪು ಅಂತ ಹೇಳಿಕೊಂಡು ಬರ್ತಾರಲ್ಲ ಇಲ್ಲಿಗೆ. ನಾನು ಹೇಳೋದು ಹಿಂದೂ ಯುವಕರಿಗೆ ಹೊಡೆದದ್ದು ತಪ್ಪು ಅಂತಲ್ಲ, ಹೀಗೆ ಹೊಡೆದದ್ದೇ ತಪ್ಪು ಅಂತ ಹೇಳೋದು. ಅವರು ಮನುಷ್ಯರು ಆಗಿರುವಾಗ ಅದನ್ನು ಇನ್ನೊಬ್ಬರು ಹಿಂದೂ ಬಿಟ್ಟರೆ ಮುಸ್ಲಿಂ ಅಂತ ಅವರ ತಲೆಗೆ ಕಟ್ಟುವುದು ಮುಖ್ಯ ಅಲ್ಲ, ಕಾಂಗ್ರೆಸ್ಸಿಗೆ ತಲೆಗೆ ಕಟ್ಟುವುದಲ್ಲ. ಕಾಂಗ್ರೆಸ್ಸು ಇಲ್ಲಿ ಗೆದ್ದ ತಕ್ಷಣ ಅಶೋಕ್ ಕುಮಾರ್ ರೈ ಅವರು ಹೇಳಿದ್ದೇನೆಂದರೆ, ಈ ಕ್ಷೇತ್ರ ಸೌಹಾರ್ದತೆಯಲ್ಲಿರಬೇಕು, ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ಇದು ಹೇಳಿದ್ದಾರೆ. ಮೊನ್ನೆನೂ ಹೇಳಿದರು ಅವರು ಈ ವಿಚಾರ ಗೊತ್ತಾದ ತಕ್ಷಣ, ನನಗೂ ನಿನ್ನೆ ಹೇಳಿದರು. ನಾನು ಬೆಂಗಳೂರಲ್ಲಿದ್ದೇನಕ್ಕ, ಬಂದ ಮೇಲೆ ಅಲ್ಲಿ ಹೋಗ್ತೇನೆ ಅಂತ.
ಇದನ್ನು ದೊಡ್ಡದು ಮಾಡಿ ಗಡಿಬಿಡಿ ಮಾಡೋದು ಬೇಡ ಅಂತ. ಇದು ದೊಡ್ಡದು ನಾವು ಮಾಡಿದ್ದಲ್ಲ, ಪೊಲೀಸರೇ ಮಾಡಿದ್ದು. ನಿಜವಾಗಿಯೂ ಇದು ಯಾಕೆ DYSP ಆಫೀಸಲ್ಲಿ ಆಯಿತು ಅಂತ ಹೇಳೋದಕ್ಕೆ ಅವರೇ ಉತ್ತರ ಕೊಡಬೇಕು, ಅವರನ್ನೇ ಇದಕ್ಕೆ ಹೊಣೆ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಖಂಡಿತವಾಗಿಯೂ ಒತ್ತಾಯಿಸ್ತಾ ಇದ್ದೇನೆ.